ಗ್ರಾಮೀಣ ಕಂಕನವಾಡಿಯಲ್ಲಿ ವಫ್ಕ ಹೆಸರಿನಲ್ಲಿ ರೈತರ ಜಮೀನು, ಮಠ, ಮಂದಿರಗಳ ಆಸ್ತಿ ಮತ್ತು ಸರ್ಕಾರದ ಆಸ್ತಿಯನ್ನ ಕಬಳಿಸಿರೋದನ್ನ ವಿರೋಧಿಸಿ ರಸ್ತೆ ತಡೆದು ವಿಶ್ವ ಹಿಂದೂ ಪರಿಷತ್ ಪ್ರಮುಖರು ಪ್ರತಿಭಟನೆಯನ್ನ ನಡೆಸಿದ್ರು. ಮಾನ್ಯ ಜಿಲ್ಲಾಧಿಕಾರಿಗಳು ತಮ್ಮ ನೇತೃತ್ವದಲ್ಲಿ ಒಂದು ಸಮಿತಿಯನ್ನ ರಚಿಸಿ ನಮ್ಮ ರಾಜ್ಯದಲ್ಲಿ ವಫ್ಕ ಹೆಸರಿನಲ್ಲಿ ಅಕ್ರಮವಾಗಿ ನಮೂದಿಸಿರುವ ಎಲ್ಲ ಆಸ್ತಿಗಳನ್ನ ಮರಳಿ ಸಂಬಂಧಪಟ್ಟಂತಹ ಆಸ್ತಿ ಮಾಲೀಕರಿಗೆ ಶೀಘ್ರವೇ ಮರಳಿ ಹಸ್ತಾಂತರಿಸುವ ಕಾರ್ಯ ಅತಿ ಶೀಘ್ರದಲ್ಲಿ ಜಾರಿಯಾಗಬೇಕು. ಹಿಂದೂ ಸಮಾಜ ಮತ್ತು ರೈತರನ್ನ ಲಘುವಾಗಿ ಕಂಡ ಮಂತ್ರಿ ಜಮೀರ್ ಅಹಮದ್ರನ್ನ ಕೂಡಲೇ ಮಂತ್ರಿ ಮಂಡಲದಿಂದ ವಜಾ ಮಾಡಿ ಅವನ ಮೇಲೆ ಸರ್ಕಾರ ಸೂಕ್ತವಾದ ಕ್ರಮ ಕೈಗೊಳ್ಳಲು ತಾವು ತಿಳಿಸಬೇಕು. ಇಲ್ಲದೆ ಹೋದ್ರೆ ಹೋರಾಟ ಮುಂದುವರಿಯಲಿದೆ. ಯಾವುದೇ ಸಮಸ್ಯೆಗಳು ಬಂದರೂ ರೈತರು ಹೆದರದೆ ಅಳುಕದೆ ತನ್ನ ಕಾಯಕವನ್ನ ಮಾಡ್ತಾನೆ ಎಂದು ವಿಶ್ವ ಹಿಂದೂ ಪರಿಷತ್ ಪ್ರಾಂತ್ಯ ಸಸ್ತಂಕ ಪ್ರಮುಖ ವೆಂಕಟೇಶ್ ದೇಶಪಾಂಡೆ ಎಚ್ಚರಿಕೆಯನ್ನ ನೀಡಿದ್ರು. ಪ್ರಚಂಡವಾದ ಸಹಿತ ಆಗಬೇಕಾಗಿತ್ತು, ಆದರೂ ಕೂಡ ರಾಯಬಾಗದು ಇವತ್ತು ಬಜಾರ್ ಇರುವುದರಿಂದ ಅಲ್ಲಿ ಜನರಿಗೆ ತ್ರಾಸ ಆಗುವ ದೃಷ್ಟಿಯಿಂದ ಇವತ್ತು ನಾವು ಚಿಂತನೆ ಮಾಡಿ ಇದು ಕಂಕೋಡೆ ಗ್ರಾಮದಲ್ಲಿ ಇದು ಕಾರ್ಯಕ್ರಮ ಮಾಡಬೇಕು ಅಂತ ಬಂದ ಕಾರಣ ವಿಶ್ವ ಪರಿಸರ ಹೋರಾಟ ಯಾವಾಗ ತಗೋತದ ಅಂತಂದ್ರೆ ಯಾವಾಗ ಯಾವಾಗ ಬಾಕಿದವ್ರ ಕೈ ನಿಂದಿರ್ಲಿಕ್ಕೆ ಶುರು ಮಾಡ್ತಾರ ಅವಾಗ ವಿಶ್ವ ಪರಿಸರ ಹೋರಾಟ ಕೈ ಒಳಗೆ ತಗೋತು. ಸಾಕಾವಂಶ ದೇಶ ನಡೆಯುವಂತ ಹೋರಾಟಗಳು ಯಾವಾಗ ಯಾವಾಗ ವಿಶ್ವ ಪರಿಸರ ತಗೊಂಡಿರಲ್ಲ ಅವಾಗ ಪಾರ ಮಾಡಲಾರ್ದ ಅದು ಹೋಗಿಲ್ಲ. ಈಗ ಸದ್ಯ ಆದ ಅಂತ ಒಂದು ಉದಾಹರಣೆ ಅಂದ್ರೆ ರಾಮ ಮಂದಿರ 500 ವರ್ಷ ಹೋರಾಟ, 70 ವರ್ಷ ಆತ ಹಿಂದೆ ಕಾಂಗ್ರೆಸ್ ರಾಜವಟ ಇವಾಗ ಸಹಿತ ಆಗ್ಲಾರದಂತಹ ಮಂದಿರ ಇವತ್ತು ನಾವು ವಿಶ್ವ ಪರಿಷತ್ ಭಜನೆಗಳ ಯಾವಾಗ ಕೈ ಒಳಗೆ ತೋರ್ತಲ್ಲ ಆಗ ಇವತ್ತು ರಾಮ ಮಂದಿರ ಪುನರ್ ನಿರ್ಮಾಣ ಆಗಿ ರಾಮ ಮಂದಿರದಾಗ ರಾಮ ಪ್ರಸ್ತಾಪಿತ ಆಗುವಂತಹ ವಿಷಯ ನಾವು ಅದರಂತೇನೆ ಒಪ್ಪಿಗೆ ನಾನು ಕೇಳೈತೀವಿ, 6 ತಿಂಗಳ ಕೇಳೈತೀವಿ. ಆದರೂ ಪ್ರತಿಯೊಬ್ಬರು ಹೆಂಗಪ್ಪ ಅಂತಾರೆ ನನ್ನ ಮನೆಗೆ ಬೆಂಕಿ ಹತ್ತು ತನಕ ನಾನು ನೋಡುವಲ್ಲ ಅನ್ನುವಂಥ ನಮ್ಮ ಮಾನಸಿಕ ಸ್ಥಿತಿ ಏನಲ್ಲ ಆ ಮಾನಸಿಕ ಸ್ಥಿತಿ ರೈತರ ಮಾನಸಿಕ ಸ್ಥಿತಿ ಬದಲಾಗಬೇಕು. ನಮಗು ಮಾನಸಿಕ ಸ್ಥಿತಿ ಯಾವ ನಮ್ಮ ಇದ್ದರೂ ಜಾತಿ ಪಂಗಡ ಮಾತಾಡಲಾರ್ದೆ ನಮ್ಮ ಮಾನಸಿಕ ಸ್ಥಿತಿ ಬದಲಾದ್ರೆ ನಾವೆಲ್ಲ ಸರಿ ಆಗ್ತೀವಿ. ಈಗ ನೋಡ್ಲಿಕ್ಕೆ ಹೋದ್ರೆ ನಾನು ಈಗ ನಾ ಅಂತಿದ್ದೆ ಇನ್ನು ಒಪ್ಪ ಎಲ್ಲಿ ಆಗ್ತಾವಪ್ಪ ಅಂತಾರೆ ಮಂದಿರ ರುದ್ರಭೂಮಿ ಮತ್ತೆ ಬಾಕಿ ರೈತರ ಭೂಮಿ ಆಗ್ತಾವ ಅಂತೇಳಿ ಕೆಂಪೋಡ್ ಅಂತ ಊರದೊಳಗ ಮುಸಲ್ಮಾನರ ಸಹಿತ ಭೂಮಿ ಒಬ್ಬ ಭೂಮಿ ಅಂತ ಆಗ್ಯದ. ಕೆಂಪೋಡ್ ಅಂತ ಊರೊಳಗ ಮುಸಲ್ಮಾನರ ಭೂಮಿ ಸಹಿತ ಒಬ್ಬೋಡ್ ಅಂತ ಆಗ್ಯದ. ಅದು ಆದ್ರೆ ಏನು ಅವ್ರ ಸಹಿತ ಒಬ್ಬ ರೈತ ಆ ರೈತ ಸಹಿತ ಅನ್ಯಾಯ ಆಗಬಾರ್ದು, ಆ ರೈತ ಸಹಿತ ಅನ್ಯಾಯ ಆಗಬಾರ್ದಪ್ಪ ಅಂತಾರೆ. ಮುಸಲ್ಮಾನ ವಯಸ್ಸಿಗೆ ಇರುವಂತಹ ಭೂಮಿ ಅವರ ರೈತರಿಗೆ ಸಂಬಂಧಪಟ್ಟಂತಹ ಭೂಮಿ ಅದಕ್ಕೆ ಯಾವ ರೈತರ ಮೇಲೆ ಅನ್ಯಾಯ ಆಗಬಾರ್ದು, ಯಾವ ರೈತರ ಭೂಮಿ ಮೇಲೆ ಅನ್ಯಾಯ ಆಗಬಾರ್ದು, ಯಾವ ಮಂದಿರದಲ್ಲಿ ಅನ್ಯಾಯ ಆಗಬಾರ್ದು, ಯಾವ ಮಠದ ಮೇಲೆ ಅನ್ಯಾಯ ಆಗಬಾರ್ದು, ಅವರ ಕಾಗದ ಪತ್ರ ಯಾವ್ಯಾವ ರೀತಿ ಇರ್ತಾವಲ್ಲ ಆ ರೀತಿಯನ್ನು ಮಾಡಿ ಆ ಪ್ರತಿ ಕಾನೂನು ವ್ಯವಸ್ಥೆ ಹಾಳಾದ್ರೆ ರಾಜ್ಯ ಸರ್ಕಾರವೇ ನೇರ ಹೊಣೆಯಾಗತ್ತೆ ಅನ್ನೋದನ್ನ ರಸ್ತೆ ತಡೆ ಮೂಲಕ ತಹಸೀಲ್ದಾರ್ ಪರವಾಗಿ ಗ್ರೇಡ್ 2ನೇ ತಹಸೀಲ್ದಾರ್ ಮುಖಾಂತರ ಮಾನ್ಯ ಜಿಲ್ಲಾಧಿಕಾರಿಗೆ ಮನವಿಯನ್ನ ಮಾಡಿದ್ರು. ಇನ್ನು ಈ ಸಂದರ್ಭದಲ್ಲಿ ಅನೇಕರು ಉಪಸ್ಥಿತರಿದ್ರು. ಸಂಜೀವ್ ಬ್ಯಾಕುಡೆ, KMM ಕನ್ನಡ, ರಾಯಬಾಗ್.